ಹಾಯ್, ಹಲೋ ಸ್ನೇಹಿತರೆ. ಮಿನಿ ಮೀಡಿಯಾ ಎಕ್ಸ್ಪ್ರೆಸ್ ಯೂಟ್ಯೂಬ್ ಚಾನಲ್ಗೆ ತನ್ನೆಲ್ಲರಿಗೂ ಸ್ವಾಗತ. ನಿಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಮೊದಲನೇ ಬಾರಿಯಾಗಿ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಯಾವ್ದ್ರ ಬಗ್ಗೆ ಅಂದರೆ ಕೆನಾನ್ ಪ್ರಿಂಟರ್ ಇಂಕ್ ರಿಫಿಲ್ ಮಾಡೋದು ಹೇಗೆ ಅಂತ. ಹಾಗಿದ್ರೆ ಇಂಕ್ ರಿಫಿಲ್ ಮಾಡಲು ಕಷ್ಟವಾಗುತ್ತಿದೆಯಾ? ಕಷ್ಟವಾಗ್ತಾ ಇದೆಯಾ ತುಂಬ ಇಂಕ್ ರಿಫಿಲ್ ಮಾಡೋದಕ್ಕೆ? ಹಾಗಾದರೆ ಮನೆಯಲ್ಲಿ ಕುಳಿತು ನೀವೇ ಇಂಕ್ ರಿಫಿಲ್ ಮಾಡ್ಬೋದು. ಸೊ ಕೂಡಲೇ ವೀಡಿಯೋನ ತಪ್ಪದೇ ಕೊನೆವರೆಗೂ ನೋಡಿ. ಮೊದಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಕೆಳಗಡೆ ಕಾಣಿಸಿರುವ ಸಬ್ಸ್ಕ್ರೈಬ್ ಬಟನ್ ನೋಡ್ತಿ, ನಂತರ ಪಕ್ಕದಲ್ಲಿ ಕಾಣಿಸಿರೋ ಬೆಲ್ ಐಕಾನ್ ಅನ್ನು ಓದ್ತಿ. ಮೊದಲಿಗೆ ಸ್ನೇಹಿತರೆ, ಮುಂದಿನ ವಿಡಿಯೋ ಬಗ್ಗೆ ಇವಾಗಲೇ ಹೇಳ್ತೀನಿ, ಏನು ಅಪ್ಲೋಡ್ ಮಾಡ್ತೀನಿ ಅಂತ, ಯಾವುದನ್ನು ಯಾವ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅಂತ. ಅಂದರೆ ಪ್ರಿಂಟರ್ಗೆ, ಯಾವುದೇ ಪ್ರಿಂಟರ್ ಆಗಲಿ, ಯಾವುದೇ ಮೊಬೈಲಿಂದ ವಿತೌಟ್ ಕನೆಕ್ಷನ್, ಅಂದರೆ ಬ್ಲೂಟೂತ್ ವೈಫೈ ಕನೆಕ್ಷನ್ ಇಲ್ಲದೇ ನೀವು ಪ್ರಿಂಟರ್ನ ತೆಗಿಬೋದು. ಸೊ ಏನಕ್ಕಪ್ಪ ಮುಂದೆ ಮುಂಚೆನೇ ಹೇಳ್ತಾ ಇದ್ದೀನಿ ಅಂದರೆ ಈ ವಿಡಿಯೋ ಅದಕ್ಕೆ ರಿಲೇಟೆಡ್ ಆಗಿದೆ. ಸೊ ಹಾಗಿದ್ರೆ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ ಅನ್ನು ಓದಿ. ಅಂದರೆ ನಿಮಗೆ ಇನ್ನೂ ವೀಡಿಯೋ ಕ್ಲಾರಿಟಿ ಏನಾದರೂ ಜಾಸ್ತಿ ಬೇಕಾಗಿದ್ರೆ ಮೇಲ್ಗಡೆ ವಿಡಿಯೋ ಮೇಲೆ ಕಾಣಿಸಿರೋ ಮೂರು ಡಾಟ್ ಅನ್ನು ಕ್ಲಿಕ್ ಮಾಡಿ, ನಂತರ ಕ್ವಾಲಿಟಿ ಮೇಲೆ ಕ್ಲಿಕ್ ಮಾಡಿ. ಕ್ವಾಲಿಟಿ ಮೇಲೆ ಕ್ಲಿಕ್ ಮಾಡೋ ನಂತರ ಥರ್ಡ್ ಸ್ಟೆಪ್ಪಲ್ಲಿ ನಿಮ್ಗೆ ಯಾವ ಕ್ಲಾರಿಟಿ ಬೇಕು, 720p ಹೈ ಕ್ಲಾರಿಟಿ ಇರುತ್ತೆ. ಸೊ ಕ್ಲಾರಿಟಿ ಆಯಿತು, 720p ಕ್ಲಿಕ್ ಮಾಡಿಕೊಂಡು ವೀಡಿಯೋನ ವಾಚ್ ಮಾಡಿ. ಸೊ ಹಾಗಿದ್ರೆ ತಡ ಬೇಡ, ವೀಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ನಮ್ಮ ಮೊದಲಿಗೆ ಫಸ್ಟ್ ಮೆಥಡ್ ಕಾರ್ಟ್ರಿಜ್ನ ಹೊರಗಡೆ ತೆಗಿಬೇಕು ಪ್ರಿಂಟರಿಂದ. ಅಲ್ಲಿಗೆ ಕಾರ್ಟ್ರಿಜಸ್ನ ರಿಫಿಲ್ ಮಾಡಿ ಸ್ನೇಹಿತರೆ. ಪವರ್ ಆನ್ ಮಾಡಿ ಆಫ್ ಮಾಡಿ, ಸ್ಕ್ರೋಲ್ ಆಗ್ತಿರೋ ಸ್ಟಾಪ್ ಆಗುತ್ತೆ ಮಧ್ಯದಲ್ಲಿ. ಮೊದಲಿನದಾಗಿ ಅದನ್ನ ಕಲರ್ ಕಾರ್ಟ್ರಿಜ್ನ ರಿಮೂವ್ ಮಾಡಿ, ಅದೇ ರೀತಿಯಾಗಿ ಬ್ಲಾಕ್ ಕಾರ್ಟ್ರಿಜಸ್ನ ಕೂಡ ರಿಮೂವ್ ಮಾಡಿ. 745S ಬ್ಲಾಕ್ ನೋಡಿ ಸ್ನೇಹಿತರೆ, ಇದು ಈ ರೀತಿಯಾಗಿದೆ. ಇವಾಗ ಕಾರ್ಟ್ರಿಜ್ನ ರಿಮೂವ್ ಮಾಡಾಗಿದೆ. ನೆಕ್ಸ್ಟ್ ಯಾವ ರೀತಿಯಾಗಿ ಇಂಕೇನ ರಿಫಿಲ್ ಮಾಡೋದಂತ ನೋಡೋಣ. ನೋಡಿ ಸ್ನೇಹಿತರೆ, 7 ಸ್ಟಿಕ್ಕರ್ನ ತೆಗಿಬೇಕಾಗುತ್ತೆ. ಅದು ತೆಗೆಯೋಕ್ಕಿಂತ ಮುಂಚೆ ಮೊದಲನಾಗಿ ಸೇಫ್ಟಿ ಪ್ರಿಕಾಷನ್ ಏನಂದರೆ ಇದರಲ್ಲಿ, ಸೊ ನಮಗಲ್ಲ ಸೇಫ್ಟಿ ಪ್ರಿಕಾಷನ್ ಅದಕ್ಕೆ, ಅಂದರೆ ನೀವು ಇಷ್ಟು ರಿಫಿಲ್ ಮಾಡಿ ವ್ಯರ್ಥ ಆಗಬಾರ್ದು ರಿಫಿಲ್ ಮಾಡಿರೋದನ್ನು. ಸೊ ಅದಕ್ಕೋಸ್ಕರ ನೀವು ಪ್ಲಾಸ್ಟರ್ನ ತೊಗೊಂಡು ಪ್ಲಾಸ್ಟರ್ನ ಪೇಸ್ಟ್ ಮಾಡಬೇಕಾಗುತ್ತೆ. ಎಲ್ಲಪ್ಪ ಅಂದರೆ ಇಲ್ಲಿಂದೇ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್, ಇಲ್ಲಿಂದೇ ಕಾಣಿಸ್ತಾ ಇದೆ. ಹಾಗೆ ಇಲ್ಲಿಗೆ ಪೇಸ್ಟ್ ಮಾಡಿ. ಏನಕ್ಕೆ ಅಂದರೆ ನೀವು ರಿಫಿಲ್ ಮಾಡ್ತಾ ಇರೋ ಹಿಂದೆಯಿಂದ ರಿಫಿಲ್ ಮಾಡ್ತಾ ಅಂದರೆ ಮುಂದೆ ಕಡೆ ಲೀಕ್ ಆಗ್ತಾ ಇರೋ ಲೀಕ್ ಆಗ್ತಾ ಇರುತ್ತೆ. ಸೊ ಆ ಕಾರಣಕ್ಕೆ ಅದನ್ನ ಪ್ಲಾಸ್ಟರ್ನ ಪೇಸ್ಟ್ ಮಾಡಿ ಸ್ನೇಹಿತರೆ. ಕರೆಕ್ಟಾಗಿ ಒಂಚೂರು ಲೀಕ್ ಆಗಿರುತ್ತೆ, ಈ ರೀತಿಯಾಗಿ ಪೇಸ್ಟ್ ಮಾಡಿ. ನಂತರ ಅದೇ ರೀತಿಯಾಗಿ ಬ್ಲಾಕ್ ಕಾರ್ಟ್ರಿಜಸ್ಗೂ ಕೂಡ ಪ್ಲಾಸ್ಟರ್ನ ಹಾಕಿ. ನಂತರ ಸ್ನೇಹಿತರೆ, ಈಗ ಕಲರ್ ಹಾಕೋದು ಹೇಗೆ ಅಂದರೆ ಬ್ಲಾಕ್ ನೋಡಿ ಸ್ನೇಹಿತರೆ, ಬ್ಲಾಕ್ ಆರೆಂಜ್ ಪಿಂಕ್ ಬ್ಲೂ. ಫಸ್ಟು ಕಲರ್ನ ಇದನ್ನು ರಿಮೂವ್ ಮಾಡಿ, ಸ್ಟಿಕ್ಕರ್ ಇದೆ ಸ್ಟಿಕ್ಕರ್ ಎಲ್ಲ ರಿಮೂವ್ ಮಾಡಿ. ಇದು ಹೋಲ್ ಕಾಣಿಸಿದ್ರೆ 1, 2, 3 ಹೋಲ್ ಕಾಣಿಸಿದ್ರೆ ಸ್ನೇಹಿತರೆ, 1, 2, 3 ಯಾವ ಕಲರ್ ಎಲ್ಲ ಕಲಿಸ್ಬೇಕು ಅಂತ ಹೇಳಿ ನಾನು ಹೇಳ್ತೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಮೊದಲನೇದಾಗಿ ಹಳದಿ ಬಣ್ಣವನ್ನು ನಿಮ್ಮ ಎಡಭಾಗದಲ್ಲಿ ಕಾಣಿಸೋದಿಲ್ಲ ಸ್ನೇಹಿತರೆ, ಇಲ್ಲಿ ಬಲಭಾಗದಲ್ಲಿ ಕಾಣಿಸೋದಿಲ್ಲ, ಅದಕ್ಕೆ ಕಲಿಸ್ಬೇಕು. ನೆಕ್ಸ್ಟು ಪಿಂಕ್ ಬಣ್ಣವನ್ನು ಅಲ್ಲಿ ಮೇಲ್ಗಡೆ ಇರುವ ಹೋಲ್ಗೆ ಅದನ್ನ ರಿಫಿಲ್ ಮಾಡಿ. ಅದೇ ರೀತಿಯಾಗಿ ನೀಲಿ ಬಣ್ಣವನ್ನು ಇಲ್ಲಿ ಇನ್ನೊಂದು ಉಳಿದಿರೋ ಜಾಗದಲ್ಲಿ ಇನ್ನೊಂದು ಈ ಕಡೆ ಇದೆಯಲ್ಲ ಬಂದರೆ ಅಲ್ಲಿಗೆ ಹಾಕಬೇಕಾಗುತ್ತೆ. ನೋಡಿ ಯಾವ ಥರ ಒಂದು ಟ್ರಯಾಂಗಲ್ ಶೇಪ್ ಇಟ್ಕೊಂಡ್ರೆ ಈ ರೀತಿಯಾಗಿ ಇರುತ್ತೆ ಸ್ನೇಹಿತರ. ಎಲ್ಲೋ ಆರೆಂಜ್ ಬ್ಲೂ ಈ ರೀತಿಯಾಗಿ ಕಟ್ಟಿಸ್ನ ಈಸಿಯಾಗಿ ಮಾಡ್ಬೋದು. ಅದೇ ರೀತಿಯಾಗಿ ಸಿಲಿಂಜಲ್ಲಿ 4-5 ml ಇಂತ ಕಮ್ಮಿ ತಗೊಳ್ಳಿ. ಏನಕ್ಕಪ್ಪ ಅಂದರೆ ಆಲ್ರೆಡಿ ಸ್ವಲ್ಪ ಅಂದ್ರಲ್ಲಿ ಸ್ಟೋರ್ ಆಗಿರುತ್ತೆ ಇಂಕು, ನೀವು 5 ml ತೊಗೊಂಡ್ರೆ ಮತ್ತೆ ಅದನ್ನು ರಿಮೂವ್ ಆಗಿಬಿಡುತ್ತೆ, ಕಲರ್ ಎಲ್ಲ ವಾಪಸ್ ಬಂದ್ಬಿಡುತ್ತೆ. ಸೊ ಹೋಲ್ಡ್ ಮಾಡ್ಕೊಳ್ಳಿ ಸ್ವಲ್ಪ. ನಾನು ಮೊದಲಿಗೆ ಹೋಲ್ಡ್ ಮಾಡಿದ್ದೀನಿ, ಒಂದು ಯಾವುದರ ಒಂದು ಸೂಜಿ ಇಲ್ಲ ಕಂಪನಿ ಚೂಸ್ ಮಾಡ್ಕೊಂಡು ಹೋಲ್ಡ್ ಮಾಡಿ. ಸೊ ಅದು ಬ್ಲಾಕ್ ಆಗಿರುತ್ತೆ, ಸ್ವಲ್ಪ ಕ್ಲಿಯರ್ ಮಾಡಿ. ಅಲ್ಲಿ ನಾನು ಆಲ್ರೆಡಿ ಹೋಲ್ಡ್ ಮಾಡಿದ್ದೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನೀವು ಇವಾಗ ಇಂಕನ್ನು 4 ml ಕಡಿಮೆ ತಗೊಳ್ಳಿ. ನೀವು ಇದನ್ನು ಹೊರಗಡೆನೆ ರಿಫಿಲ್ ಮಾಡ್ಸೋಕೆ ಹೋದ್ರೆ ಒನ್ ಟೈಮ್ಗೆ 400-500 ರೂಪಾಯಿ ಆಗುತ್ತೆ ಸ್ನೇಹಿತರೆ. ಅದೇ ರೀತಿಯಾಗಿ ನೀವೇ 400 ರೂಪಾಯಿ ಕೊಟ್ಬಿಟ್ಟು 4 ink bottle ತೊಗೊಂಬಂದು ಮನೆಯಲ್ಲೇ ಮಾಡ್ಬೋದಾಗಿದೆ. ಅದು 10 ಬಾರಿ ನೀವು ಇಂಕ್ ರಿಫಿಲ್ ಮಾಡ್ಬೋದು ಸ್ನೇಹಿತರೆ, ತುಂಬ ಸುಲಭವಾಗಿ ಮಾಡ್ಬೋದು. ಹಣವನ್ನು ಸಹ ಉಳಿತಾಯ ಮಾಡ್ಬೋದು ಸ್ನೇಹಿತರೆ ಇದರಿಂದ. ಸ್ನೇಹಿತರೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಅಲ್ಲಿಗೆ ನಿಧಾನವಾಗಿ ಇಂಕ್ ರಿಫಿಲ್ ಮಾಡಿ, ತುಂಬ ನಿಧಾನವಾಗಿ ಇಂಕ್ ರಿಫಿಲ್ ಮಾಡಿ.
ನಾನು ಒಂದು ಬಣ್ಣ ಅಂದ್ರೆ ಒಂದು ಬಣ್ಣ ಮಾತ್ರ ಮಾಡಿ ರಿಫಿಲ್ ಮಾಡಿ ತೋರಿಸ್ತೀನಿ, ಇನ್ನು ಉಳಿದ ಎರಡು ಬಣ್ಣವನ್ನು ಇದೇ ಮೆಥಡಲ್ಲಿ ರಿಫಿಲ್ ಮಾಡಿಸ್ತೀನಿ. ಈ ಥರ ನೋಡ್ತೀನಿ, ಏಕೆಂದರೆ ಅಲ್ಲಿ ಏರ್ ಫೋರ್ಸಿಂದ ಏರು ಅಲ್ಲಿ ನಾವು ಪುಷ್ ಮಾಡ್ತಾ ಇರುವಾಗ ಸೀಟಿಂದ ಅದು ವಾಪಸ್ ಬರೋ ಸಾಧ್ಯತೆ ಇರುತ್ತೆ. ಸೊ ಆ ರೀತಿಯಾಗಿ ಇದನ್ನು ರಿಫಿಲ್ ಮಾಡಿದ್ದೀನಿ. ನಂತರ ಸ್ನೇಹಿತರೆ ಸ್ಟಿಕ್ಕರ್ನ ತೊಗೊಳ್ಳಿ, ಎಲ್ಲ ರಿಫಿಲ್ ಮಾಡಿದೆ ಆದಮೇಲೆ ಸ್ಟಿಕ್ಕರ್ನ ತೊಗೊಂಡು ಆ ಸ್ಟಿಕ್ಕರ್ನ ಅಲ್ಲಿಗೆ ಪೇಸ್ಟ್ ಮಾಡೋಕ್ಕಿಂತ ಮುಂಚೆ ಅಲ್ಲಿಗೆ ಪ್ಲಾಸ್ಟರ್ನ ಹಾಕಿ ಸ್ನೇಹಿತರ. ಏನಕ್ಕೆ ಅಂದರೆ ಪ್ರಿಂಟರ್ಗೆ ನೀವು ಅದನ್ನು ಮತ್ತೆ ರಿಪ್ಲೇಸ್ ಮಾಡಿದ್ಮೇಲೆ ಕಾರ್ಟ್ರಿಜ್ ಒಂದು ಸೈಡಿಂದ ಇನ್ನೊಂದು ಸೈಡ್ ಮೂವ್ ಆಗ್ತಾ ಇರುವಾಗ ಮತ್ತೆ ರಿಫಿಲ್ ಏನಾದರೂ ರಿಮೂವ್ ಆಗೋ ಸಾಧ್ಯತೆ ಇರುತ್ತೆ. ಅದಕ್ಕೆ ನೀವು ಪ್ಲಾಸ್ಟರ್ನ ಅಲ್ಲಿಗೆ ನೋಡಿ ಸ್ನೇಹಿತರೆ, ಈ ಜಾಗಕ್ಕೆ ಪ್ಲಾಸ್ಟರ್ನ ಪೇಸ್ಟ್ ಮಾಡಿ, ಕರೆಕ್ಟಾಗಿ ಪೇಸ್ಟ್ ಮಾಡಿ ಸ್ನೇಹಿತರೆ. ಈ ರೀತಿಯಾಗಿ ಪ್ಲಾಸ್ಟರ್ನ ಪೇಸ್ಟ್ ಮಾಡಿ ನೋಡಿ ಸ್ನೇಹಿತರೆ, ಫ್ರಂಟ್ ಸೈಡ್ ಈ ರೀತಿಯಾಗಿ ಮತ್ತೆ ಹಿಂಗೆ ರಿಪ್ಲೇಸ್ ಆಗ್ಬೋದು ಆ ರೀತಿಯಾಗಿ ಅದ್ರ ಮೇಲೆ ಸ್ಟಿಕ್ಕರ್ನ ಪೇಸ್ಟ್ ಮಾಡಿ ಸ್ನೇಹಿತರೆ. ಇಲ್ಲಿಗೆ ಕಲರಿಂಗ್ ಮುಗಿದೆ ಸ್ನೇಹಿತರೆ. ಅದು ಅದೇ ರೀತಿಯಾಗಿ ಸ್ನೇಹಿತರೆ ಇವಾಗ ಬ್ಲಾಕ್ ಕಾರ್ಟ್ರಿಜ್ನ ಹಾಕೋದಕ್ಕೆಂದ್ರೆ ಇದ್ರ ಮೇಲೆ ಇರುವಂಥ ಸ್ಟಿಕ್ಕರ್ನ ನೋಡಿ ಸ್ನೇಹಿತರೆ, ಅದು ರಿಫಿಲ್ ಮಾಡಿರ್ತೀವಿ ಮೊದಲಿಗೆ. ನೋಡಿ ಸ್ನೇಹಿತರೆ, ಇಲ್ಲಿ ಹೋಲ್ ಕಾಣಿಸ್ತಾ ಇದೆಯಾ, ಆ ಹೋಲ್ಗೆ ಅಲ್ಲಿ ರಿಫಿಲ್ ಮಾಡಬೇಕು. ನಾನು ಮೊದಲಿಗೆ ಹೋಲ್ ಮಾಡಿದ್ದೀನಿ ಯಾವಾಗಲೂ ಹೇಳ್ತೀನಿ. ಸ್ವಲ್ಪ ಅದೇನೋ ಅಲ್ಲಿ ಬ್ಲಾಕ್ ಆಗಿರೋದನ್ನು ಕ್ಲಿಯರ್ ಮಾಡಿ, ಅದೇ ಇದಕ್ಕೆ ಕರೆಕ್ಟಾಗಿ 5 ml ಐದು ml ತೊಗೊಳ್ಳಿ ಸ್ನೇಹಿತರೆ ಇಂಕ್ನ. ಏಕೆಂದರೆ ಇದರಲ್ಲಿ ಬ್ಲಾಕ್ ಮಾತ್ರ ಸ್ಟೋರ್ ಆಗುತ್ತಲ್ವಾ, 5 ml ಮಾತ್ರ ತೊಗೊಂಡ್ರೆ ಸಾಕಾಗುತ್ತೆ. ಇನ್ನು ಕಲರಲ್ಲಾದರೆ ಎಲ್ಲ ಕೂಡ 3.5 ml ತೊಗೊಂಡು ಸ್ಟ್ರಾಂಗ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಅದಕ್ಕೆ ಎಲ್ಲ ಒಂದೇ ಬಾರಿಗೆ 5 ml ರಿಫಿಲ್ ಮಾಡಬೇಡಿ, ಸ್ವಲ್ಪ ಸ್ವಲ್ಪ ತಗೊಂಡು ರಿಫಿಲ್ ಮಾಡಿ. ಬೆಟರ್ ನೀವು ಕೈಗೆ ಗ್ಲೌಸ್ ಹಾಕೊಂಡು ರಿಫಿಲ್ ಮಾಡೋದು ತುಂಬ ಒಳ್ಳೇದನ್ಸುತ್ತೆ ಸ್ನೇಹಿತರೆ. ನಾನು ಗ್ಲೌಸ್ ಹಾಕೊಳ್ತೇನೆ ರಿಫಿಲ್ ಮಾಡ್ತೇನೆ. ನೋಡಿ ಸ್ನೇಹಿತರೆ, ಇಲ್ಲಿ ರಿಫಿಲ್ ಮಾಡಿ. ಇದು ಇಂಕ್ ಮತ್ತೆ ಕೈಗೆ ಅಂತಂದ್ರೆ ಸ್ವಲ್ಪ ಹೋಗು, ತುಂಬ ಲೇಟ್ ಆಗುತ್ತೆ ಇದೆಲ್ಲ. ಅದಕ್ಕೆ ಬೆಟರ್ ಗ್ಲೌಸ್ ಹಾಕೊಂಡು ಇಂಕ್ನ ರಿಫಿಲ್ ಮಾಡಿ ಸ್ನೇಹಿತರೆ. ತುಂಬ ನಿಧಾನವಾಗಿ ರಿಫಿಲ್ ಮಾಡಿ. ಲೆಡ್ನ ನೀವು ಹಾರ್ಡಾಗಿ ಅದನ್ನು ರಿಫಿಲ್ ಮಾಡೋಕೆ ಹೋದ್ರೆ ಲೆಡ್ ಮುರಿದೋಗೋ ಸಾಧ್ಯತೆ ಇರುತ್ತೆ. ಈ ರೀತಿಯಾಗಿ ಇಂಥ ಸುಲಭವಾದ ಮೆಥಡಲ್ಲಿ ನೀವು ಇಂಕ್ನ ರಿಫಿಲ್ ಮಾಡ್ಬೋದು. ಮನೆಯಲ್ಲೇ ಕುಳಿತು ಕೂಡ ರಿಫಿಲ್ ಮಾಡ್ಬೋದಾಗಿದೆ ಸ್ನೇಹಿತರೆ. ಇದೆಲ್ಲ ನೀವು ಒಂದು ಬಾಟ್ಲಿಗೆ ಏನಂದ್ರೂ 100 ರೂಪಾಯಿ ಬೀಳುತ್ತೆ ಸ್ನೇಹಿತರೆ, ಒಂದು ಇಂಕ್ ಬಾಟ್ಲಿಗೆ. ಸೊ 4 ಬಾಟ್ಲಿಗೆ 400 ರೂಪಾಯಿ. 400 ರೂಪಾಯಿಂದ ನೀವು 10 ಬಾರಿ ಅಂದರೆ 5 ರಿಂದ 10 ಬಾರಿ ಸ್ನೇಹಿತರೆ ರಿಫಿಲ್ ಮಾಡ್ಬೋದು ಇದಕ್ಕೆ. ಇವಾಗ ಇಂಕ್ ಬ್ಲಾಕ್ ಕಟೇಜ್ ಮುಗಿದೆ ಸ್ನೇಹಿತರೆ. ನೆಕ್ಸ್ಟ್ ಅದೇ ರೀತಿಯಾಗಿ ಇಲ್ಲಿಗೆ ಪ್ಲಾಸ್ಟರ್ನ ಹಿಂದೆಗಡೆ ಪೇಸ್ಟ್ ಮಾಡಿ ಸ್ಟಿಕ್ಕರ್ನ, ಸ್ಟಿಕ್ಕರ್ ಕಾಣಿಸುತ್ತಲ್ಲ ಇಲ್ಲಿ ಸ್ಟಿಕ್ಕರ್ ಇದೆಯಲ್ಲ, ಅದನ್ನೆಲ್ಲ ಹಾಕಬೇಕಾಗುತ್ತೆ. ಕರೆಕ್ಟಾಗಿ ನೋಡಿ ಸ್ನೇಹಿತರೆ, ಬ್ಲಾಕ್ ಅಂದ್ರೆ ಸ್ಟಿಕ್ಕರ್ ಇದನ್ನ ಮತ್ತೆ ಅದ್ರ ಮೇಲೆ ರಿಪ್ಲೇಸ್ ಮಾಡಿ ಸ್ನೇಹಿತರೆ. ಇವಾಗ ಕಾರ್ಟೇಜ್ 2 ಕಾರ್ಟೇಜ್ನ ರಿಫಿಲ್ ಮಾಡಾಗಿದೆ ಸ್ನೇಹಿತರೆ ನೋಡಿ. ನಂತರ ಸ್ನೇಹಿತರೆ ಪ್ರಿಂಟರ್ಗೆ ಹಾಕೊಂಡಿದ್ದೀನಿ. ಪ್ರಿಂಟರ್ಗಿಂತ ಮುಂಚೆ ಇದು ಸ್ಟಿಕ್ಕರ್ ಕಾಣಿಸ್ತಾ ಇದೆಯಲ್ಲ, ಅದನ್ನು ರಿಮೂವ್ ಮಾಡಿ. ಇಲ್ಲಾಂದರೆ ನೀವು ಅಲ್ಲಿ ಇಂಕ್ ಲೀಕ್ ಆಗೋದಿಲ್ಲ ಪ್ರಿಂಟರ್ಗೆ, ಪ್ರಿಂಟೇ ಬರೋದಿಲ್ಲ ತೆಗ್ದಿಲ್ಲ ಅಂದರೆ. ಕರೆಕ್ಟಾಗಿ ತೆಗೆದ್ಬಿಟ್ಟು ಅಲ್ಲಿ ಇಂಕ್ ಆಗಿರೋದನ್ನು ಸ್ವಲ್ಪ ವಾಶ್ ಮಾಡಿ ಕಾರ್ಟೇಜ್ ಮಾಡಿ ಅದಕ್ಕೆ ರಿಫಿಲ್ ಮಾಡಿ ರಿಪ್ಲೇಸ್ ಮಾಡಿ ಸ್ನೇಹಿತರೆ. ಮತ್ತೆ ತುಂಬ ಸುಲಭವಾಗಿ ನೀವೇ ಮನೇಲಿ ಮಾಡ್ಬೋದು, ನಾನೇ ಮಾಡ್ತಾ ಇದ್ದೀನಿ ಅಂದರೆ ನೀವು ಮಾಡೋಕೆ ಕಷ್ಟ ಆಗಿಲ್ಲ. ನೋಡಿ ಸ್ನೇಹಿತರೆ ಈ ರೀತಿಯಾಗಿ ಕಾರ್ಟೇಜ್ನ
ನೋಡಿ ಕಾಣಿಸ್ತಾ ಇದೆ ಸ್ನೇಹಿತರೆ, ಬ್ಲಾಕ್ ಒನ್ ಅಲ್ಲಿ ಕಾರ್ಟ್ರಿಜ್ನ ರಿಫಿಲ್ ಮಾಡಿ, ಸೌಂಡ್ ಬರುತ್ತೆ, ಒಂದು ಲಾಕ್ ಥರ ಇರುತ್ತೆ ಸ್ನೇಹಿತರೆ, ಲಾಕ್ ಥರ ನೀವು ಅದನ್ನು ಪುಷ್ ಮಾಡಿದ್ರೆ ಸಾಕು ಲಾಕ್ ಆಗುತ್ತೆ. ಈ ರೀತಿಯಾಗಿ ಇದನ್ನು ಕಲರ್ನ ಕಾರ್ಟ್ರಿಜ್ನ ಹಾಕಿ, ನಂತರ ಅದೇ ರೀತಿಯಾಗಿ ಬ್ಲಾಕ್ ಕಾರ್ಟ್ರಿಜ್ನ ತೊಗೊಂಡು ಅದನ್ನು ರಿಮೂವ್ ಮಾಡಿದ್ದೀನಿ. ರಿಮೂವ್ ಮಾಡಬೇಕು ಪ್ಲಾಸ್ಟರ್ನ, ಪ್ಲಾಸ್ಟರ್ನ ರಿಮೂವ್ ಮಾಡಿ ಇನ್ನೊಂದು ಬ್ಲಾಕ್ ಟೂ ಅಲ್ಲಿ ಅದನ್ನು ರಿಪ್ಲೇಸ್ ಮಾಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಇವಾಗ ಪ್ರಿಂಟರ್ನ ಆನ್ ಮಾಡೋಣ. ಪ್ರಿಂಟರ್ ಆನ್ ಮಾಡೋಕ್ಕಿಂತ ಮುಂಚೆ ಇದನ್ನು ನಾವು ಇವಾಗ ಅದು ರಿಸೆಟ್ ಆಗಬೇಕು ಸ್ನೇಹಿತರೆ, ಪ್ರಿಂಟರ್ಗೆ ರಿಫಿಲ್ ನಾವು ಇಂಕ್ ಮಾಡಿರೋ ರಿಸೆಟ್ ಆಗಬೇಕು. ಅದಕ್ಕಿಂತ ಮುಂಚೆ ಪ್ರಿಂಟರ್ ಆನ್ ಮಾಡಿ. ಪ್ರಿಂಟರ್ ಆನ್ ಮಾಡಿದ ತಕ್ಷಣ ನೀವು ಇಲ್ಲಿ ಕಾಣಿಸ್ತಾ ಇದೆ ಸ್ನೇಹಿತರೆ, ಪವರ್ ಆನ್ ಬಟನ್ ಹಾಗೆ ಸ್ಟಾಪ್ ಬಟನ್ ಕಾಣಿಸ್ತಾ ಇದೆ ಸ್ನೇಹಿತರೆ. ಇಲ್ಲಿ ಪವರ್ ಆನ್ ಬಟನ್, ಸ್ಟಾಪ್ ಬಟನ್, ಅದನ್ನು ಲಾಂಗ್ ಪ್ರೆಸ್ ಮಾಡಿ, ಪವರ್ ಆನ್ ಬಟನ್ ಲಾಂಗ್ ಪ್ರೆಸ್ ಮಾಡಿಕೊಂಡು ಸ್ಟಾಪ್ ಬಟನ್ನ 5 ಟೈಮ್ಸ್ ಪ್ರೆಸ್ ಮಾಡಿ, ನಂತರ ಮತ್ತೆ ಪವರ್ ಆನ್ ಮಾಡಿ, ನಂತರ ಸ್ಟಾಪ್ ಬಟನ್ನ 5 to 8 ಟೈಮ್ಸ್ ಪ್ರೆಸ್ ಮಾಡಿ ಸ್ನೇಹಿತನ. ಅದೇ ರೀತಿಯಾಗಿ ಸ್ಟಾಪ್ ಬಟನ್ನ ಲಾಂಗ್ ಪ್ರೆಸ್ ಮಾಡ್ಕೋಬೇಕಾಗುತ್ತೆ ನೀವು. ಲಾಂಗ್ ಪ್ರೆಸ್ ಮಾಡಿಕೊಳ್ಳಿ ಪವರ್ ಬಟನ್ನ. ಒಂದು 5 to 10 ಸೆಕೆಂಡ್ ಲಾಂಗ್ ಪ್ರೆಸ್ ಮಾಡಿಕೊಂಡು ನೆಕ್ಸ್ಟ್ ಪವರ್ ಆಫ್ ಮಾಡಿ, ನಂತರ ಪವರ್ ಆನ್ ಮಾಡಿ ಸ್ನೇಹಿತರೆ. ನಂತರ ಕಲರ್ ಅಥವಾ ಬ್ಲಾಕ್ ಎರಡರಲ್ಲಿ ಯಾವುದನ್ನು ಕ್ಲಿಕ್ ಮಾಡಿ. ಒಂದು ಫಸ್ಟ್ ಆಲ್ ಇಟ್ಟಿರಿಯಲ್ಲಿ ಒಂದು ಶೀಟ್ ಇಟ್ಟಿರಿಯಲ್ಲಿ ಅದನ್ನು ಮರಿಬಿಡಿ, ಇಲ್ಲಾಂದ್ರೆ ಖಾಲಿ ಪ್ರಿಂಟ್ ಏನು ಬರೋದಿಲ್ಲ. ಸೊ ಅದಕ್ಕೋಸ್ಕರ ಒಂದು ಪೇಪರ್ನಲ್ಲಿ ಟ್ರೈ ಒಳಗಡೆ ಇಡಿ. ನೋಡಿ ಸ್ನೇಹಿತರೆ, ಇಷ್ಟು ಸುಲಭವಾಗಿ ನೀವೇ ಮನೆಯಲ್ಲಿ ಕೂಡ ಇದನ್ನು ರಿಫಿಲ್ ಮಾಡ್ಬೋದಾಗಿದೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನಗೆ ಸಬ್ಸ್ಕ್ರೈಬ್ ಆಗೋದಿನ ಮರಿಬಿಡಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಪ್ರಿಂಟರು, ನೀವು ಇದು ರಿಫಿಲ್ ಮಾಡಿ ರಿಸೆಟ್ ಮಾಡಿದಾಗ ಈ ಥರ ಬರುತ್ತೆ ಸ್ನೇಹಿತರೆ. ಅಂದರೆ ಕನ್ಫರ್ಮೇಷನ್ಗೋಸ್ಕರ ಎಲ್ಲ ಕರೆಕ್ಟಾಗಿದೆ ಬಂದಿದೆ ಅಂತಂದ್ಬಿಟ್ಟು ಈ ಥರ ಬರುತ್ತೆ ನೋಡಿ ಸ್ನೇಹಿತರೆ. ಸೊ ಸಬ್ಸ್ಕ್ರೈಬ್ ಆಗೋದಿನ ಮರಿಬಿಡಿ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.